ಏ ಮಮ್ಮಿ ಬಿಗ್ ಬಾಸ್ ಅಚ್ಚ ಏನ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಆದಚ್ಚ ಆದಚ್ಚಕ ಓಯ್ ಆದಂದ್ರೆ ಯಾವ್ದದ ನಿಮಗೆಲ್ಲ ಬರ್ತಾ ಹಂಗಿಲ್ಲ ಅಚ್ಚಕ ಯಾವ್ದು ಹೇಳ ಅದ ಹಚ್ತೇನೆ ಯಾಚಕ ಹೇಳಿದ್ವಿ ಹೊಳಸ್ ಅಂತವೆಲ್ಲ ನೋಡ್ಬಾರ್ದು ಗೊತ್ತಾಗಲ್ಲ ನಿಂಗೆ ಏನ್ ಸೀರಿಯಲ್ ಪಾ ಮಸ್ತ್ ಮಸ್ತ್ ಸೀರಿಯಲ್ ಬರತ್ತಾವ ಏನ್ ಕಾಡ್ತಾರಪ್ಪ ಮಮ್ಮಿ ಮಮ್ಮಿ ಅಂತ ಸನ್ ಗ್ಲಾಸ್ ಅಲ್ಲಿ ನಿಮ್ಮ ಅಕ್ಕ ಕಡೆ ಅದಾವ ಹೋಗಿ ಸುಮ್ಮನೆ ತಗೋ ಮಮ್ಮಿ ನಂಗೆ ಶಾಪಿಂಗಿಗೆ ಹೋಗಿ 10,000 ರುಪೀಸ್ ಕೊಡ 10,000 ಎಲ್ಲ ನನ್ನ ಕಡೆ ನಡೆಯಂಗಿಲ್ಲ ಇದ್ರ ಒಂದು ಲಕ್ಷ ಮೇಲೆ ಅಷ್ಟ ಬಾ ಇಲ್ಲಾಂದ್ರೆ ಕ್ರೆಡಿಟ್ ಕಾರ್ಡ್ ತೊಗೊಂಡೋಗ ನಡಿ ಥ್ಯಾಂಕ್ ಯು ಮಮ್ಮಿ ನಂಗೂ ಇದೇ ಬೇಕಾಗಿತ್ತು ನಡಿ ನಡಿ ಸಾಕು ನಡಿ ಮಮ್ಮಿ ನಂದು ವಾಚ್ ಕೊಡ್ ಸರಿ ಫಸ್ಟ್ ನಂದು ವಾಚ್ ಕೊಡ್ ಟಿವಿ ಕಾರ್ಡ್ ನಿಂದ್ರೆ ಬೇಡ ಸರಿ ಫಸ್ಟ್ ನಂದು ವಾಚ್ ಕೊಡ್ ಸರಿ ತಿಲೋ ಫಸ್ಟ್ ಕೊಡ್ ನೀ ಫಸ್ಟ್ ಸರಿ ಎಲ್ಲ ನಡಕ್ ನಿಂತ್ಬಿಡ್ತೀರಲ್ಲ ಸರಿ ತಗ ಎಲ್ಲ ಹೇಳ ವಾಚ್ ಎಲ್ಲ ಐತಿ ನೀ ಸರಿ ಹೋಗ ಅನ್ನತ್ತಿನ ಟಿವಿ ನಂಗ ನಿಮ್ದು ವಾಚ್ ಎಲ್ಲ ಐತಿ ಹೇಳ ನಿಮ್ ಮಾಮ ಕಡೆ ಐತೆ ಹೋಗ ಮಾಮ ವಾಚ್ ಕೊಡ್ ನಿಂತು ಬಿಡ್ತಾರಪ್ಪ ಟಿವಿ ನೋಡೋ ಹಾಕೊಳಕತ್ತೀನಿ ತಡಿ ಸರಿ ತಿಲೋ ತಡಿ ಹಾಕೋತೀನಿ ನಿನ್ ಟಿವಿ ಮೇಲೆ ತಗೊಂಡು ಗಂಡ ಹೊಡಾತಾಳ ನೀ ಸರಿ ನಿನ್ ಟಿವಿ ಮೇಲೆ ಇಲ್ಲಿ ತಡಿ ನೀ ಸರಿ ಸರಿ ಇಲ್ಲ ತಡಿ ಎಲ್ಲಾರು ಐತ್ರಿ ಬರ್ರಿ ಈಗ ಫ್ಯಾಮಿಲಿ ಪೇರ್ ಮಾಡಿ ನಮ್ ಕೆಲ್ಸ ನಾವ್ ಮಾಡ್ಕೊಳ್ಳೋಣ ಏ ಮಮ್ಮಿ ಸಂಗೀತ ಅಳಾತಾಳ ನೋಡ್ ಮಮ್ಮಿ ಬಿಗ್ ಬಾಸ್ ಒಳಗ್ ನೋಡ್ ಜಲ್ದಿ ನೋಡಿ ಯಾಕ ವಿನಯ್ ಏನಾರ ಅಂದ ಏನೋ ಅಂದ ನೋಡಿ ಅಯ್ಯೋಪ್ಪ ಸ್ಟಾರ್ಟ್ ಮಾಡಿದ್ರಪ್ಪ ಎಲ್ಲಿದ್ರು ಬರ್ತಾರೋ ಮರೆ ಸುಮ್ನ ಕಿವ್ಯಾಗ ತೂತಾಗತ್ತೋ ನಮಗ್ ಮುಂಜಾನೆ ಇದೇ ಕೆಲ್ಸ ಇವ್ರದ ಬೇರೆ ಕೆಲ್ಸನೇ ಇಲ್ಲ ಎಲ್ಲಿದ್ರು ಬಂದನು ಮರೆ ಸುಮ್ನೆ ಇವ್ರು ಬಾಜು ಬಂದ ಮನಿ ಬಾಜು ಬಂದ್ ಕುಂತ್ಬಿಟ್ಟ ನಾವ್ರು ನೆಟ್ಟ ಒಂದ್ ಸೀರಿಯಲ್ ನೋಡಕ್ ಕೊಡಂಗಿಲ್ಲ ಏನು ಕೊಡಂಗಿಲ್ಲ ಯಹೋವು ನನಗೆ ಕುರುಬನು ಕೊರತೆ ಪಡೆಯನು ಆತನು ನನ್ನನ್ನು ಹಸಿರುಗಾವಲುಗಳಲ್ಲಿ ತಂಗಿಸುತ್ತಾನೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪ್ರಿಯಪುರಕ್ಕೂ ತಂದೆಯಾದ ಕುಸನು ಕುಟುಂಬವಾಗಿ ಪ್ರಾರ್ಥನೆ ಮಾಡೋ ನೀನೇ ನಡೆಸಿರುವಾಗ ನಾವೆಲ್ಲರೂ ಬರ್ತಂದೆ ಆಮೇಲೆ ಹೋಗ್ರಿ ಎಲ್ಲರೂ ನಿಮ್ ಕೆಲಸ ಮಾಡ್ಕೊಂಡ ಸಂಜೆ ತಡಿಪ ನಮ್ ಫ್ರೆಂಡ್ಸ್ ಕಿಟ್ಟಿ ಪಾರ್ಟಿ ಅಂತ ಹೇಳಿ ಫೋನ್ ಬರೇ ಹಚ್ಚಾತಾರ ಹೋಗ್ಬಿಟ್ರೆ ಅಯ್ಯೋ ನನ್ ಕೆಲ್ಸ ಆಯ್ತು ಅಡಿಗೆ ನಾ ಹೋಗ್ ಬರ್ತೇನೆ ಏ ನಾವು ದೇವ್ರ ಮಕ್ಕಳ ಪ್ರೇಯರ್ ದಿವಸ ಮಾಡ್ಬೇಕ ನನಗಂತೂ ಪ್ರೇಯರ್ ಮಾಡಕ್ ಬಾಳ ಬೋರಿಂಗ್ ನೋಡ್ ದೇವ್ರ ನಿನಗ ಪನಿಷ್ಮೆಂಟ್ ಕೊಡ್ತಾನ ಹಂಗೆಲ್ಲ ಮಾತಾಡ್ಬಾರ್ದು ಹೋಗ್ರಿ ಯಪ್ಪ ನಮ್ ಧಾರವಾಡ ಒಳಗ ಏನ್ ಟ್ರಾಫಿಕ್ ಬಾಳ ಆಗತೈತಪ್ಪ ಟ್ರಾಫಿಕ್ ಅಲ್ಲ ಮಮ್ಮಿ ನಿನಗ್ ಬಾಳ ಎರೈತಿ ಕುಂಡ್ರ ಕುಂಡ್ರ ಸಾಕ ಅಯ್ಯೋ ಇವತ್ ಬ್ಯೂಟಿ ಪಾರ್ಲರ್ದಾಗ ಎಷ್ಟ್ ಕೆಲ್ಸ ಆಯ್ತು ಬಾಳ ಕಸ್ಟಮರ್ಸ್ ಇದ್ರ ನಂಗಂದ್ರು ಫುಲ್ ಸುಸ್ತಾ ಆತಿವತ್ತ ಇವತ್ ಶೇರ್ ಮಾರ್ಕೆಟ್ ನಾಗ ಎಲ್ಲ ಬಿಸ್ನೆಸ್ ಲಾಸ್ ಆಗೈತಿ ಏನ್ ಮಾಡ್ಬೇಕು ಎಲ್ಲರೂ ಒಂದ್ ಕೆಲ್ಸ ಮಾಡ್ಬಿಡೋಣ ಹೆಂಗೋ ಸಾಯಂಕಾಲ ಆಗೈತಿ ಎಲ್ಲಾರು ಸ್ವಲ್ಪ ಸ್ವಲ್ಪ ಶಾರ್ಟ್ ಹಾಕೊಂಡ್ರಿ ನಡ್ರಿ ನಡ್ರಿ ಎಲ್ಲಾರು ಬಂದ್ರಿ ಈಗ ದೇವ್ರ ಇಷ್ಟ ದಿನ ಎಲ್ಲ ಕಾಪಾಡಿದಕ್ಕೆ ನಾವು ಪ್ರೇಯರ್ ಮಾಡೋಣ ಬರ್ರಿ ಸ್ಟಾರ್ಟ್ ಮಾಡಿ ಸಮಾಧಾನ ಕುಡಿಯಕ್ಕು ಕೊಡಂಗಿಲ್ಲ ಇವ್ರ ಬೆಳಗ್ಗೆನೂ ಇದೆ ಸಾಯಂಕಾಲ ಕುಡಿಯೋದ ಇವ್ರು ಏನ್ ಮಾಡತ್ತಾರಪ್ಪ ಕುಡಿಯೋದು ಹೇಳಾಕಿತ್ ನನಗಂತೂ ಇವಾಗ ನೋಡಿದ್ರು ಬರೀ ಇವ್ರದ್ದು ಬೆಳಗ್ಗೆನೂ ಅದ ಸಾಯಂಕಾಲನೂ ಅದ ಕುಡಿಯಕ್ಕು ಕೊಡಂಗಿಲ್ಲ ಸುಜನಾ ಬೈಬಲ್ ಓದ್ಮ
ಇದ ಡಿಸೆಂಬರ್ ತಿಂಗಳಲ್ಲ ಇಷ್ಟು ಇಷ್ಟು ತಿಂಗಳೆಲ್ಲ ದೇವ ನಮ್ ಕಾಪಾಡಿದಕ್ಕ ನಾವ್ ಒಂದ ಥ್ಯಾಂಕ್ಸ್ ಯು ಬೇರೆ ಇಟ್ಕೊಳ್ಳೋದು. ದೀಪಾ ನಾಳೆ ಹೋಗಿ ಎಲ್ಲಾರು ಕರ್ಕೊಂಡ್ಬರೋಣ. ಮಮ್ಮಿನ ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬರ್ತೀನಿ. ಹೋಗ್ಬಾ ಹೋಗ್ಬಾ. ದೀಪಾ ಹೋಗೋಣ. ಕದ ತೆಗಿಯೋಗ ನೋಡ್ಲಿ ಸ್ವಲ್ಪ. ಹಾ ನೋಡ್ತೇನಿ. ಚಲೋ ಐತಿ. ಬಾರ ಪ್ರೇಯರ್ ಐತೆ ಅಂತ ಹೋಗ್ಬರೋಣ. ಇಲ್ಲ ನಾ ಬರಲ್ಲ. ನಾ ಈಗ ಪಿಕ್ಚರ್ ಕ್ಲೈಮ್ಯಾಕ್ಸ್ ಮುಗಿಸ್ ನಾ ಬರಲ್ಲ. ನೀವ ಹೋಗ್ರಿ. ಕ್ಲೈಮ್ಯಾಕ್ಸ್ ಬಾ. ನೀನಾರು ಬರ್ತಿಲ್ವೋ ನೋಡಿ. ಆಯ್ತು. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡೋಣ. ಎಲ್ಲರೂ ನಿಮ್ಮ ನಿಮ್ಮ ಬೈಬಲ್ ತೆಗೆದು ನೋಡ್ಕೊಂತೀವಿ. ಓಕೆ. ಇವತ್ತು ಶೇರ್ ಮಾರ್ಕೆಟ್ನಾಗ ಎಲ್ಲ ಬಿಸ್ನೆಸ್ ಲಾಸ್ ಆಗಿತ್ತು, ಏನು ಮಾಡಬೇಕು? ಅಯ್ಯೋ ಇವತ್ತು ಬ್ಯೂಟಿ ಪಾರ್ಲರ್ದಾಗ ಮತ್ತು ರಿಯಲ್ ಎಸ್ಟೇಟ್ಮೆಂಟ್ ಹಾಕಿದ್ದ ರೊಕ್ಕ ಎಲ್ಲ ಲಾಸ್ ಆಗಿಬಿಟ್ಟೈತಿ. ಅವ್ರು ನಾಳೆನೇ ಬೇಕನ್ನತ್ತಾರ ಈಗ 25 ಲಕ್ಷ ರೂಪಾಯಿ. ಏನು ಮಾಡೋದು? ಮುಂದೆ ನೋಡೋಣ ಬಾ ಏನಕ್ಕೆ. ಓಕೆ ಪ್ರಿಯರೇ, ಇವತ್ತು ನಾವು ಕೇಳಿದಂಥ ಈ ವಾಕ್ಯವನ್ನು ಕೇಳಿದ್ರೆ ಈ ವಾಕ್ಯಕ್ಕಾಗಿ ಸಂಬಂಧ ಕುಟುಂಬಕ್ಕಾಗಿ ಸಹ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಸಂಬಂಧ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚದ ನಾವು ಈ ಸಂಬಂಧದ ಪ್ರಾರ್ಥನೆ ಮುಖಾಂತರ ಈ ಕೂಟ ಮುಗಿಸ್ತೇವೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪ್ರಿಯ ಪರಲೋಕದಲ್ಲಿ ಇರುವಂಥ ಕರ್ತನೆ ಸ್ವಾಮಿ, ಈ ಒಂದು ಕರ್ತನೆ ರಾಜ, ಈ ವರ್ಷದ ಕೊನೆ ತಿಂಗಳಿನಲ್ಲಿ ಕರ್ತನೆ ರಾಜ, ಈ ಕುಟುಂಬವು ಕರ್ತನೆ ರಾಜ, ನೀನು ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆದು ಕರ್ತನೆ ನಿನಗೋಸ್ಕರ ಕೃತಜ್ಞತೆ ಸ್ತುತಿ ಒಂದು ಕೂಡಿಕೆ ನಿಟ್ಟಿರುವಾಗ ರಾಜ, ಈ ಕುಟುಂಬಕ್ಕೆ ಬರಬೇಕಾದ ಪ್ರತಿಯೊಂದು ಆಶೀರ್ವಾದಗಳನ್ನು ನಾವು ಬಿಡುಗಡೆ ಮಾಡ್ತೇವೆ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ ರಾಜ, ಈ ಒಂದು ಪ್ರಾರ್ಥನೆಗೆ ಕರ್ತನೆ ನೆರೆಯವರು ಕರ್ತನೆ ಅಕ್ಕಪಕ್ಕದವ್ರು ಬಂದಂಥ ಪ್ರತಿಯೊಂದು ಕುಟುಂಬಗಳನ್ನು ಸಹ ಕರ್ತನೆ ರಾಜ ನಿನ್ನ ಕೈಗೆ ನಾವು ಸಮರ್ಪಿಸಿಕೊಡ್ತೇವೆ. ನೀವೇ ಈ ಕುಟುಂಬಗಳನ್ನು ಆಶೀರ್ವದಿಸಿ ಬಲಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇವೆ ತಂದೆ. ಜುಡಿ ನಾನು ಹೋಗ್ ಬರ್ತೀನಿ, ಟೈಮ್ ಆಯ್ತು. ಅಲ್ಲಿ ಮಠ ಬಿಟ್ಟು ಬರ್ತೇನೆ ಮಾಡಿ. ಅಯ್ಯೋ ಏನಂತ ಹೇಳಿ ನಾನ. ನಾವು ರಿಯಲ್ ಎಸ್ಟೇಟ್ಮೆಂಟ್ನಾಗ ಬ್ಯೂಟಿ ಪಾರ್ಲರ್ದ ಹಾಕಿದ ರೊಕ್ಕ ಎಲ್ಲ ಲಾಸ್ ಆಗ್ಬಿಟ್ಟೈತಿ. ಅವ್ರು ನಾಳೆನೇ 25 ಲಕ್ಷ ರೂಪಾಯಿ ಬೇಕನ್ನತ್ತಾರ, ಇಲ್ಲಾಂದ್ರೆ ಪೊಲೀಸರು ಬಂದ್ರೆ ಕರ್ಕೊಂಡು ಹೋಗ್ತೇನಂತ ಅನ್ನತ್ತಾರ. ಈಗ ನಂಗೆ ಅರ್ಜೆಂಟ್ 25 ಲಕ್ಷ ರೂಪಾಯಿ ಬೇಕು. ಏನ್ ಮಾಡೋದಪ್ಪ? ಒಂದ್ ಕೆಲಸ ಮಾಡೋಣ ಬರ್ರಿ ಎಲ್ಲಾರು. ನಮ್ ಕಡೆ ಇರೋಲ್ಲ ಜುವೆಲ್ರೀಸ್, ಕಾರ್ ಗೀರ್, ಬೈಕ್ ಎಲ್ಲ ಮಾರ್ಕಿ ರೊಕ್ಕ ಹಾಕೋಣ. ಅಯ್ಯೋ ಶೈನಿ, ಏನಂತ ತಪ್ಪು ಮಾಡ್ಬೇಡ. ನೀವೇನ್ ತಿಕ್ಕೋಲಿಲ್ಲ ಅಂದ್ರೆ ನಾ ನಿಮ್ಗೆ 25 ಲಕ್ಷ ನಾನೇ ಕೊಡ್ತೀನಿ. ಅಯ್ಯೋ ನೀವ್ ಯಾಕೆ ಕೊಡ್ತೀರಿ? ಅಯ್ಯೋ ನಮ್ಮ ಬೈಬಲ್
ಬರ್ರಿ ಕುಂದ್ರಿ, ಎಲ್ಲಾರು ಬರ್ರಿ. ನಮ್ ನೇಬರ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ, ಅವ್ರಿಗೆ 25 ಲಕ್ಷ ಬೇಕಂತ. ನಂದು ನಮ್ಗೆ ಬೈಬಲ್ ಆಗಿ ಹೇಳ್ತಿಲ್ಲ, ನಮ್ಮ ನೆರೆಯವ್ರಿಗೆ ನಾವು ಹೆಲ್ಪ್ ಮಾಡ್ಬೇಕಂತ. ಸೊ ಅದಕ್ಕೆ ನಂದು ಅಕೌಂಟ್ನಾಗ 18 ಲಕ್ಷ ಐತಿ. ನಿಮ್ದಾಗ ಎಷ್ಟೈತಿ? ಎಲ್ಲಾರು ನನ್ನ ಬ್ಯಾಂಕ್ ಅಕೌಂಟ್ನಾಗ ಹಾಕ್ರಿ, ನಾವು ಚೆಕ್ ಬರೋದವ್ರಿಗೆ ಕೊಡು ಅಂತ. ಚೆಕ್ ತೊಗೊಂಡ್ಮೇಲೆ ಅಮೃತ ಸಿಸ್ಟರ್ ತಗೋರಿ ಸಿಸ್ಟರ್, ಇದು ಹೆಲ್ಪ್ ಆಗ್ತೈತೆ ಅಂತ ತಿಕ್ಕೋತೀನಿ. ನೀವು ಆದ್ಮೇಲೆ ಏನೆಲ್ಲ ಆದ್ಮೇಲೆ ನಮ್ಗೆ ಕೊಡ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಜುಡಿ. ನಾವು ನಿಮಗೆ ಎಷ್ಟೋ ಹೇಳಿದ್ವಿ, ಎಷ್ಟೋ ಬೈದೀವಿ, ನೀವು ಪ್ರೇಯರ್ ಮಾಡ್ಕೊಳಕ್ ನಾವು ಇರಿಟೇಟ್ ಮಾಡ್ಕೊಂಡ್ವಿ, ನಿಮಗೆ ಬಂದು ಬೈದೀವಿ, ಆದರೂ ನೀವು ಇಷ್ಟೆಲ್ಲ ಹೆಲ್ಪ್ ಮಾಡತ್ತೀರಿ. ಥ್ಯಾಂಕ್ ಯು ಸೋ ಮಚ್. ಇರ್ಲಿ ರೀ, ಇದು ನಮ್ಮ ದೇವ್ರ ಪ್ರೀತಿ, ಆ ಪ್ರೀತಿ ನಮಗೂ ಸಿಗ್ಬೇಕಂತ ನಾವೇನ್ ಮಾಡ್ಬೇಕ್ರಿ? ನಿಮ್ ತಪ್ಪುಗಳೆಲ್ಲಾದ್ನು ದೇವರಿಗೆ ಅರಿಕೆ ಮಾಡಿ ಕ್ಷಮಾಪಣೆ ಕೇಳಿ ನೀವೆಲ್ಲ ವಶ ಮಾಡಿ. ಹೌದು ಪ್ರಿಯರೇ, ನಾವು ಕ್ರಿಶ್ಚಿಯನ್ ಫ್ಯಾಮಿಲಿ ಆಗಿನೂ ನಾವು ಚರ್ಚಿ ಕರೆಕ್ಟ್ ಹೋಗ್ತಿರ್ಲಿಲ್ಲ, ಬಟ್ ಆದ್ರೂ ಪ್ರೇಯರ್ ಅಲ್ಲಿ ಇರಿಟೇಟ್ ಮಾಡ್ಕೋತಿದ್ವಿ. ಆದ್ರೆ ಇವ್ರು ಮಾಡಿದ ಕೆಲ್ಸಕ್ಕೆ ನಂಗೆ ಭಾಳ ಹತ್ಬಿಟ್ಟೈತಿ. ನಾವು ಮಾಡಿದ ತಪ್ಪನ್ನು ದೇವ್ರ ಕಡೆ ಕ್ಷಮಾಪಣೆ ಕೇಳ್ಬೇಕು. ನಾವು ನಮ್ಮ ಜೀವಿತಗಳನ್ನು ದೇವರಿಗೆ ಅರ್ಪಿಸಿ, ನಮ್ಮ ಕುಟುಂಬಗಳನ್ನು ದೇವರಿಗೆ ಅರ್ಪಿಸಿ ದೇವರಲ್ಲಿ ಸ್ತುತಿಸೋಣ. ಥ್ಯಾಂಕ್ ಯು.